ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಟೈಲರಿಂಗ್ಗೆ ಸಂಬಂಧಪಟ್ಟ ಬೇಸಿಕ್ ಇನ್ಫಾರ್ಮೇಷನ್ನ ನಾನು ಈ ವಿಡಿಯೋದಲ್ಲಿ ಇದ್ದೀನಿ ಫ್ರೆಂಡ್ಸ್ ಇವೆಲ್ಲ ಟೇಲರಿಂಗೇ ಮಾಡೋದಕ್ಕೆ ಬೇಕಾದ ವಸ್ತುಗಳು ಇವಿದ್ದರೆ ಮಾತ್ರ ನಾವು ಟೈಲರಿಂಗ್ ಮಾಡೋದಕ್ಕೆ ತುಂಬ ಯೂಸ್ ಆಗುತ್ತೆ ನಾನು ಈ ವಿಡಿಯೋ ಮಾಡೋದಕ್ಕೆ ಕಾರಣ ಏನಪ್ಪ ಅಂದರೆ ತುಂಬ ಜನ ಹೆಣ್ಮಕ್ಳಿಗೆ ಹೊರಗಡೆ ಹೋಗಿ ಟೈಲರಿಂಗ್ ಮಾಡೋದಕ್ಕೆ ಕಲಿಯೋದಕ್ಕೆ ಆಗೋದಿಲ್ಲ ಅಂಥವ್ರಿಗೆ ಮಾತ್ರ ಈ ವಿಡಿಯೋ ತುಂಬ ಯೂಸ್ ಆಗುತ್ತೆ ಅಂತ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಮೊದಲನೇದಾಗಿ ಟೇಲರಿಂಗ್ ಮಾಡೋದಕ್ಕೆ ಬೇಕಾದ ವಸ್ತುಗಳಿವು ಇದು ಟೇಪು ಬೆಲ್ಟ್ ಕೂಡ ಅಂತಾರೆ ಇದು ಇಂಚಸ್ ನೋಡಿ ಅರ್ಧ ಇಂಚು ಒಂದು ಇಂಚು ಎರಡು ಇಂಚು ಅಂತ ಇರುತ್ತೆ ಅರವತ್ತು ಇಂಚ್ ಇರುತ್ತೆ ಇದರಲ್ಲಿ ಮತ್ತು ಈ ಕಡೆ ಸೆಂಟಿಮೀಟರ್ಸ್ ಇರ್ತವೆ ಇದೇನು ನಮಗೆ ಅಷ್ಟು ಯೂಸ್ ಆಗೋಲ್ಲ ಜಾಸ್ತಿ ಇದೆ ಯೂಸ್ ಮಾಡ್ತೀವಿ ಇದು ಬೆಲ್ಟ್ ಬಂದ್ಬಿಟ್ಟು ನಾವು ಅಳತೆ ಮಾಡೋದಕ್ಕೆ ಕಂಪಲ್ಸರಿ ಬೇಕಾಗುತ್ತೆ ಇದ್ರ ಬೆಲೆ ಬಂದ್ಬಿಟ್ಟು ಬರೀ ಇಪ್ಪತ್ತು ರೂಪಾಯಿ ಫ್ರೆಂಡ್ಸ್ ನಂತರ ಪೀಸ್ ತಗೋಬೇಕಾಗುತ್ತೆ ಕಂಪಲ್ಸರಿ ನಾವು ಬಟ್ಟೆ ಮಾರ್ಕ್ ಮಾಡಿಕೊಳ್ಳೋದಕ್ಕೆ ಮಾತ್ರ ಇದು ಬೇಕಾಗುತ್ತೆ ಇದು ಕಂಪಲ್ಸರಿ ಅವೈಲೇಬಲ್ ಇದ್ದೇ ಇರುತ್ತೆ ಅಂಗಡಿಯಲ್ಲಿ ಮತ್ತು ದಾರ ಫ್ರೆಂಡ್ಸ್ ಈ ದಾರ ಮಾತ್ರ ಕಂಪಲ್ಸರಿ ಬೇಕು ನಾವು ಹೊಲಿಗೆ ಹಾಕೋದಕ್ಕೆ ಎಲ್ಲ ದಾರ ಇದ್ರೇ ನಾವು ಹೊಲಿಗೆ ಹಾಕೋಕ್ಕೆ ತುಂಬ ಈಸಿ ಆಗುತ್ತೆ ನಂತರ ಇದು ಮಿಷನ್ ನೀಡಲ್ ಇದು ಮಿಷನ್ಗೆ ನೀಡಲ್ ಇದು ನಂದು ಚಿಕ್ಕ ಮಿಷನ್ ಅಲ್ಲ ಹದಿನಾರು ನಂಬರ್ ನೀಡಲ್ ಇದು ಇದು ಕೂಡ ನಾವು ಅವಾಗ ಅವಾಗ ಚೇಂಜ್ ಮಾಡ್ಕೋಬೇಕಾಗುತ್ತೆ ನಂತರ ಇದು ಎಮ್ಮಿಂಗ್ ಸೂಜಿ ಇದು ಕಂಪಲ್ಸರಿ ಬೇಕು ನಾವು ಬ್ಲೌಸ್ಗೆ ಎಮ್ಮಿಂಗ್ ಮಾಡೋದಕ್ಕೆಲ್ಲ ಯೂಸ್ ಆಗುತ್ತೆ ನಂತರ ಇದು ದೊಡ್ಡ ಸೂಜಿ ಇದು ಯಾವುದಕ್ಕೆ ಬಳಸ್ತೀವಿ ಅಂದರೆ ನಾವು ಡೋರಿ ಎಲ್ಲ ಮಾಡೋದಕ್ಕೆ ಯೂಸ್ ಆಗುತ್ತೆ ಡೋರಿ ಯಾವ ಥರ ಮಾಡೋದಂತ ನಾನು ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ ನೋಡಿ ಇದ್ರ ಕಾಸ್ಟ್ ಬಂದ್ಬಿಟ್ಟು ಟೆನ್ ರುಪೀಸು ಎಲ್ಲ ಕಡೆ ಸಿಗುತ್ತೆ ಇದು ಬೇಕಾಗುತ್ತೆ ಸ್ಟಿಚಿಂಗ್ ಮಾಡೋದಕ್ಕೆಲ್ಲ ನಂತರ ಇದು ದಾರ ಸುತ್ತೋದು ಫ್ರೆಂಡ್ಸ್ ನೀವು ಹೊಸ್ದಾಗಿ ಕಲಿಯೋರಿಗೆ ದಾರ ಸುತ್ತೋಕ್ಕೆ ಬರೋದಿಲ್ಲಲ್ಲ ಅದಕ್ಕೆ ಇದು ಬಾಬೀನು ಮತ್ತು ಬಾಬಿನ್ ಕೇಸಿ ಇದು ಮಿಷನ್ಗೆ ಕೊಟ್ಟಿರ್ತಾರೆ ಇದನ್ನು ನಾವು ಈ ಥರ ಹಾಕ್ಕೊಂಡು ದಾರ ಸುತ್ತಬೇಕು ಯಾವ ಥರ ಅಂತ ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ ಆದರೂ ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಗೆ ಬಾಬಿನಿಗೆ ದಾರ ಸುತ್ತೋದಂತ ತೋರಿಸ್ತೀನಿ ನೋಡಿ ಇದು ಮಾತ್ರ ಟೆನ್ ರುಪೀಸ್ ಸಿಗುತ್ತೆ ಇದು ಕಂಪಲ್ಸರಿ ಬೇಕಾಗುತ್ತೆ ಹೊಸ್ದಾಗಿ ಕಲಿಯೋರಿಗೆ ನಂತರ ಇದು ಕಟರ್ ದಾರ ಕಟ್ ಮಾಡೋದಕ್ಕೆಲ್ಲ ಯೂಸ್ ಆಗುತ್ತೆ ಇದು ಟೆನ್ ರುಪೀಸ್ ಬೀಳುತ್ತೆ ಫ್ರೆಂಡ್ಸ್ ನಂತರ ಸೀಸರ್ ಕತ್ರಿ ಇದು ಬ್ಲೌಸ್ ಕಟ್ ಮಾಡೋದಕ್ಕೆ ಪ್ರತಿಯೊಂದು ಕಟ್ ಮಾಡೋದಕ್ಕೆ ನಮಗೆ ಬೇಕಾಗುತ್ತೆ ಇದು ಮೇನ್ ತಗೋಬೇಕು ನಾವು ನಂತರ ಕ್ಯಾನ್ವಾಸ್ ಪೇಪರ್ ಈ ಪೇಪರ್ ಬಂದ್ಬಿಟ್ಟು ನಮಗೆ ಚೂಡಿದಾರ ಪ್ಯಾಂಟು ಸ್ಟಿಚ್ಚಿಂಗ್ ಮಾಡೋದಕ್ಕೆ ಕೆಳಗಡೆ ಕ್ಯಾನ್ವಾಸ್ ಪೇಪರ್ ಹಾಕಬೇಕಾಗುತ್ತೆ ಹಾಗೆ ವರ್ಕ್ ಬ್ಲೌಸ್ಗೆ ಪ್ಯಾಚ್ ವರ್ಕ್ ಮಾಡೋದಕ್ಕೆಲ್ಲ ಇದು ಯೂಸ್ ಆಗುತ್ತೆ ಇದು ಮೀಟರು ಇಪ್ಪತ್ತು ರೂಪಾಯಿ ಫ್ರೆಂಡ್ಸ್ ತಗೋಬೋದು ನಾವು ನಂತರ ಇದು ಬಂದ್ಬಿಟ್ಟು ಆಯಿಲ್ ಮಿಷನ್ ಆಯಿಲು ಮಿಷನ್ ಇದು ಮಿಷನ್ಗೆ ಬಂದಿರುತ್ತೆ ಡಬ್ಬಿ ನಾವು ಇದರಲ್ಲಿ ಆಯಿಲ್ ತಂದುಕೊಂಡು ಹಾಕೋಬೇಕಾಗುತ್ತೆ ಇದು ಮಿಷನ್ಗೆ ಮೂರು ದಿನಕ್ಕೊಂದ್ಸರಿ ನಾಲ್ಕು ದಿನಕ್ಕೊಂದ್ಸರಿ ನಾವು ಹಾಕ್ತಾ ಇರಬೇಕು ಇದು ಹಾಕಿ ಬಳಸೋದ್ರಿಂದ ಮಿಷನ್ ತುಂಬ ಚೆನ್ನಾಗಿ ನಡೆಯುತ್ತೆ ಮತ್ತು ಯಾವುದೇ ಥರ ಸೌಂಡ್ ಬರಲಾರ್ದಂಗೆ ಹಾಳಾಗ್ಲಾರ್ದಂಗೆ ಇರುತ್ತೆ ಮಿಷನ್ಗೆ ಆಯಿಲ್ ಹಾಕೋದು ಕೂಡ ಹೇಗೆ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಮತ್ತು ಎಂಡ್ ಸ್ಕ್ರೀನಲ್ಲಿ ಕೂಡ ಕೊಟ್ಟಿರ್ತೀನಿ ನೋಡಿ ನಂತರ ಉಕ್ಸು ಈ ಬ್ಲೌಸ್ಗೆ ಹಾಕೋಕ್ಕೆ ಬೇಕಾಗುತ್ತಲ್ಲ ಫ್ರೆಂಡ್ಸ್ ನಾನು ಉಕ್ಸ್ ಪ್ಯಾಕೆಟ್ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಇರುತ್ತೆ ಪ್ಯಾಕೆಟಲ್ಲಿ ಉಕ್ಸು ಇದು ಆರು ರೂಪಾಯಿ ಬೀಳುತ್ತೆ ಫ್ರೆಂಡ್ಸ್ ನಾವೊಂದು ಒಂದು ಬಾಕ್ಸ್ ತೊಗೊಂಡ್ರೆ ಅರವತ್ತು ಅರವತ್ತೈದು ರೂಪಾಯಿ ಬೀಳುತ್ತೆ ನಮಗೆ ತುಂಬ ದಿನ ಬರುತ್ತೆ ಇವು ಇವು ಕೂಡ ಬೇಕಾಗುತ್ತೆ ನಮಗೆ ಬ್ಲೌಸಿಗೆ ಕಂಪಲ್ಸರಿ ಬೇಕು ಉಕ್ಸು ಉಪ್ಸು ಯಾವ ಥರ ಒಲಿಯೋದು ಅಂತ ನಾನು ಎಂಟು ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ ಲಾಸ್ಟ್ ವೀಡಿಯೋದಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೀನಿ ನೀವು ನೋಡಿ ನಂತರ ಇದು ಬಂದ್ಬಿಟ್ಟು ಪೈಪಿಂಗ್ ಥ್ರೆಡ್ ಈಗ ಹೊಸ್ದಾಗಿ ಕಲಿಯೋರಿಗೆ ಪೈಪಿಂಗ್ ಯಾವ ಥರ ಮಾಡೋದಂತ ಗೊತ್ತಾಗೋದಿಲ್ಲ ಅದಕ್ಕೆ ಇದು ಪೈ ಪೈಪಿಂಗ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಕ್ಲಾತಲ್ಲಿ ಈ ಥ್ರೆಡ್ಡನ್ನ ಇಟ್ಟು ಪೈಪಿಂಗ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ ಇದು ಮೂವತ್ತು ರೂಪಾಯಿ ಫ್ರೆಂಡ್ಸ್ ಪೈಪಿಂಗ್ ಮಾಡೋದು ಹೇಗೆ ಅಂತ ನಾನು ನೆಕ್ಸ್ಟ್ ವೀಡ್ಯೋದಲ್ಲಿ ತೋರಿಸ್ತೀನಿ ನಂತರ ಇದು ಲೇಸ್ ನಾವು ಬ್ಲೌಸು ಹೊಲಿತೀವಲ್ಲ ಫ್ರೆಂಡ್ಸ್ ಅದಕ್ಕೆ ಯಾರಿಗಾದರೂ ಇಷ್ಟ ಇದ್ದರೆ ಸ್ವಲ್ಪ ಸೀರೆ ಗ್ರ್ಯಾಂಡ್ ಇರಬೇಕಂದ್ರೆ ಈ ಥರ ಲೇಸ್ ಎಲ್ಲ ಇಟ್ಸ್ಕೊತಾರೆ ಅವ್ರಿಗೆ ನಾವು ಇದನ್ನು ಹಾಕ್ಬೋದು ಇದು ಕೂಡ ಯೂಸ್ ಆಗುತ್ತೆ ಇದು ನಾವು ಶಾಪ್ ಮಲ್ಲಿ ತೊಗೋಬೇಕು ಒಂದು ಸೆವೆಂಟಿ ಏಯ್ಟಿ ಇಲ್ಲಾಂದರೆ ಹಂಡ್ರೆಡ್ ರುಪೀಸ್ ಹಾಗೂ ಬೀಳುತ್ತೆ ಡಿಸೈನ್ ಮೇಲೆ ಹೋಗುತ್ತೆ ಫ್ರೆಂಡ್ಸ್ ನಂತರ ಇದು ಲೇ ಇದು ಡೋರಿ ಡೋರಿ ಲೇಸ್ ಇದು ನಮಗೆ ಡೋರಿ ಹೊಲಿಯೋಕ್ಕೆ ಬರೋಲ್ಲ ಅಂದರೆ ರೆಡಿಮೇಡ್ ಸಿಗುತ್ತೆ ಈ ಥರ ಗೋಲ್ಡ್ ಕಲರ್ ತೊಗೊಂಬಂದರೆ ನಮಗೆ ಎಲ್ಲದಕ್ಕೆ ಯೂಸ್ ಆಗುತ್ತೆ ಖಾಲಿಯಾಗಿದೆ ಸ್ವಲ್ಪ ಇದು ಅದೇ ತೋರಿಸ್ತಾ ಇದ್ದೀನಿ ಇದು ನಾವು ಬ್ಲೌಸ್ಗೆ ಈಸಿಯಾಗಿ ಕ್ಲಾತ್ ಹ್ಯಾಂಗಿಂಗ್ಸ್ ಹಾಕ್ಕೊಂಡು ಸ್ಟಿಚ್ಚಿಂಗ್ ಮಾಡ್ಕೋಬೋದು ಇದು ಹೇಗಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇದು ಕೂಡ ಒಂದು ಸೆವೆಂಟಿ ಏಯ್ಟಿ ಇಲ್ಲಾಂದರೆ ಹಂಡ್ರೆಡ್ ರುಪೀಸ್ ಈಗೆಲ್ಲ ಜಾಸ್ತಿ ಆಗಿದಾವೆ ರೇಟ್ ನಾನು ಅವಾಗ ತೊಗೊಂಬಂದಿದ್ದೀನಿ ಈ ಕ್ವಾಲಿಟಿ ಮೇಲೆ ಹೋಗುತ್ತೆ ರೇಟ್ ಇವು ಬೇ ಬೇಕಾಗುತ್ತೆ ಫ್ರೆಂಡ್ಸ್ ಇವೆಲ್ಲ ಟೇಲರಿಂಗ್ಗೆ ಮುಖ್ಯವಾಗಿ ಬೇಕಾಗುತ್ತೆ ಫೈನಲ್ ಆಗಿ ಏನು ಬೇಕು ಅಂದರೆ ಮಿಷನ್ನು ಟೇಲರಿಂಗ್ ಮಿಷಿನ್ ಕಂಪಲ್ಸರಿ ಬೇಕಾಗುತ್ತೆ ಅವೆಲ್ಲ ವಸ್ತುಗಳ ಜೊತೆಗೆ ನಮಗೆ ಟೇಲರಿಂಗ್ ಮಿಷನ್ ಇರಬೇಕು ನಾನು ಡ್ಯೂರೆಕ್ಸ್ ಯೂಸ್ ಮಾಡ್ತಾಯಿದ್ದೀನಿ ಇದು ಚಿಕ್ಕ ಮಿಷನು ತುಂಬ ಚೆನ್ನಾಗಿದೆ ಕಂಪಲ್ಸರಿ ಇವು ನಾಲ್ಕು ವಸ್ತುಗಳು ಮಾತ್ರ ಬೇಕಾಗುತ್ತೆ ಸೀಸರ್ ಬೇಕು ಚಾಕ್ಪೀಸು ದಾರ ಟೇಪು ಇವೆಲ್ಲ ಮುಖ್ಯವಾಗಿ ಮೇನ್ ಆಗಿ ಬೇಕಾಗುತ್ತೆ ನಮಗೆ ಇವೆಲ್ಲ ಇದ್ದರೆ ನಾವು ಟೈಲರಿಂಗ್ ಕ್ಲಾಸನ್ನ ಸ್ಟಾರ್ಟ್ ಮಾಡ್ಬೋದು ಇದು ಬೇಸಿಕ್ ಇನ್ಫಾರ್ಮೇಷನ್ ಫ್ರೆಂಡ್ಸ್ ನೀವೇನಾದರೂ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಅಪ್ಲೋಡ್ ಮಾಡುವ ಹೊಸ ವಿಡಿಯೋಗಳೆಲ್ಲ ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಟೇಲರಿಂಗ್ಗೆ ಸಂಬಂಧಪಟ್ಟ ಬೇಸಿಕ್ ಇನ್ಫಾರ್ಮೇಷನ್ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಬಾಯ್ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಹೊಸ ವೀಡಿಯೋ ಒಂದಿಗೆ ಭೇಟಿಯಾಗೋಣ ಬಾಯ್ ಫ್ರೆಂಡ್ಸ್